ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೈವಿಧ್ಯ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರುಚಿಯಾದ ರೆಸಿಪಿ ಮಲೆನಾಡಿನ ಹವ್ಯಕರ ಮನೆಯಲ್ಲಿ ಮಾಡುವಂಥ ಒಂದು ಬಾಳೆಕಾಯಿಯನ್ನು ತುರಿದು ಮಾಡುವಂಥ ಒಂದು ಪಲ್ಯ. ತುಂಬ ಚೆನ್ನಾಗಿರ್ತದೆ, ತುಂಬ ಈಸಿ ಕೂಡ ಹೌದು. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ನಾನು 4 ಬಾಳೆಕಾಯಿಯನ್ನು ತಗೊಂಡಿದ್ದೇನೆ. ಯಾವುದೇ ಬಾಳೆಕಾಯಿಯನ್ನು ಕೂಡ ನೀವು ತಗೊಂಡು ಈ ಪಲ್ಯವನ್ನು ಮಾಡ್ಬೋದು. ನಾನು ನೇಂದ್ರ ಬಾಳೆಕಾಯಿಯನ್ನು ತಗೊಂಡಿದ್ದೇನೆ. ತುದಿಯನ್ನು ಕಟ್ ಮಾಡಿ ಇದನ್ನು ನಾವು ಸ್ಟೀಮ್ ಕುಕ್ ಮಾಡಬೇಕಾಗ್ತದೆ. ಯಾವುದೇ ರೀತಿ ನೀರನ್ನು ಹಾಕಿ ಬೇಯಿಸುವ ಅವಶ್ಯಕತೆ ಇಲ್ಲ. ಮಲೆನಾಡಿನಲ್ಲಿ ಈ ಪಲ್ಯವನ್ನು ಸಮಾರಂಭಗಳಲ್ಲಿ, ಮದುವೆಗಳಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಸ್ಟೀಮ್ ಕುಕ್ಕನ್ನು ಮಾಡಿ ಆಗಿದೆ. ಇದು ನೇಂದ್ರ ಬಾಳೆಹಣ್ಣಾಗಿರೋದ್ರಿಂದ ಕಲರ್ ಸ್ವಲ್ಪ ಎಲ್ಲೋ ಬಂದಿದೆ. ಕುಕ್ಕರ್ನಲ್ಲಿ 2 ಸೀಟಿ ಬರುವಷ್ಟು ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಸಿಪ್ಪೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಳ್ಬೋದು ಅಂತ. ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಡು ನಾವು ಗ್ರೇಟ್ ಮಾಡಿಕೊಳ್ಬೇಕು. ಈ ಬಾಳೆಕಾಯನ್ನು ತುಂಬ ಮೆದುವಾಗಿ ಕೂಡ ಬೇಯಿಸ್ಕೊಳ್ಬಾರ್ದು, ಆದರೆ ಬೆಂದಿರಬೇಕು. ತುಂಬ ಮೆದುವಾಗಿ ಬೇಯಿಸಿದರೆ ಗ್ರೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಈಗ ನೋಡಿ, ಸ್ವಲ್ಪ ಉದ್ದುದ್ದ ಶೇಪಿನಲ್ಲಿ ಇದನ್ನು ನಾವು ತುರ್ಕೊಂಡ್ರೆ ಪಲ್ಯ ನೋಡೋದಕ್ಕೂ ಚೆನ್ನಾಗಿರ್ತದೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಾಗ್ತದೆ. ಈಗ ನಾನು ಒಂದು ಕಡಾಯಿಯನ್ನು ತಗೊಂಡು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು 1 ಚಮಚ ಆಗುವಷ್ಟು ಉದ್ದಿನ ಬೇಳೆ, 1/2 ಚಮಚ ಆಗುವಷ್ಟು ಸಾಸಿವೆ, ಸ್ವಲ್ಪ ಅರಿಶಿನ ಹಾಗೂ ಹಸಿಮೆಣಸನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ. ನಂತರ ನಾವು ಗ್ರೇಟ್ ಮಾಡಿಟ್ಕೊಂಡಂಥ ಶುಂಠಿಯನ್ನು ಹಾಕೋಣ. ಈ ರೀತಿ ಶುಂಠಿಯನ್ನು ಹಾಕೋದ್ರಿಂದ ಬಾಳೆಕಾಯಿ ಪಲ್ಯದ ರುಚಿ ತುಂಬ ಚೆನ್ನಾಗಿರ್ತದೆ. ಹಾಗೂ ಕರಿಬೇವನ್ನು ಹಾಕ್ಕೊಳ್ಳೋಣ. ಒಗ್ಗರಣೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಬೇಯಿಸಿ ಗ್ರೇಟ್ ಮಾಡಿಟ್ಕೊಂಡಂತಹ ಬಾಳೆಕಾಯಿಯನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂಥ ರುಚಿಯಾದ ಒಂದು ಪಲ್ಯ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವೈವಿಧ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಂತರ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು 1-2 ನಿಮಿಷ ಆಗುವವರೆಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಆಗಲೇ ಬೆಂದಿರುವಂಥ ಬಾಳೆಕಾಯಿ ತುರಿದಿಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಲಿಡ್ಡನ್ನು ಹಾಕಿ 2 ನಿಮಿಷ ನಾವು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕು. 2-3 ನಿಮಿಷ ಆದಮೇಲೆ ನಾವು ಇದನ್ನು ತೆಗೆದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕಿದರೆ ಪಲ್ಯ ರೆಡಿಯಾಯಿತು. ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ ಹಾಕಿದರೆ ಚೆನ್ನಾಗಿರ್ತದೆ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಗ್ರೇಟ್ ಮಾಡಿಟ್ಕೊಂಡಂತಹ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಬೇಕು. ತೆಂಗಿನಕಾಯಿ ಹಾಕಿದಷ್ಟು ಇದು ಪಲ್ಯ ತುಂಬ ಚೆನ್ನಾಗಿರ್ತದೆ. ಈಗ ರುಚಿಯಾದ ಬಾಳೆಕಾಯಿಯ ಪಲ್ಯ ರೆಡಿ ಟು ಸರ್ವ್. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.